ಒಂದು ಎನ್ ಡಿ ಎರಡ್ ಸಾವಿರದ ಹದಿನಾಲ್ಕು ಚುನಾವಣೆ ಬಂದಾಗ ಬಿಜೆಪಿ 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 ಮಿತ್ರ ಪಕ್ಷಗಳೆಲ್ಲ ದೂರ ಹೋಗಿ ಸರಿ ಹೋಗಿ ಶುರುವಾಯಿತು ಹತ್ತೊಂಬತ್ತು ಕೂಡ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಮನ ಜಾತಿ ಮತ್ತೀಗ ಎನ್ ಡಿ ಎ ಹಳೆ ಆ ಐತಲ್ಲ ಆ ಸಂಭ್ರಮ ಎನ್ ಡಿ ಎ ಕಡೆ ಎಲ್ಲ ಮುಖ ಮಾಡಿ ನಿಂತಿದ್ದಾರೆ ಈಗ ನಿಮ್ಮ ಹಳೆ ದೋಸ್ತು ಟಿ ಡಿ ಪಿ ಕೂಡ ನಿಮ್ಮ ಮನೆ ಬಾಗ್ಲೆ ಬರ್ತದೆ ಜೆ ಡಿ ಯು ನಿತೀಶ್ ಕುಮಾರ್ ಈಗಾಗಲೇ ನಿಮ್ ಜೊತೆ ಬಂದ್ರು ಎನ್ ಡಿ ಎ ತೆಕ್ಕೆಗೆ ಬರ್ಲಿಕ್ಕೆ ಬಹಳ ಚೆನ್ನಾಗಿ ಆತರ ಐ ಎನ್ ಡಿ ಎ ಮೈತ್ರಿ ಕೂಟ ನಿಮ್ ವಿರುದ್ಧ ಸೋಲಿಸ್ತೀವಿ ಬಿಜೆಪಿನ ಅಂತ ನಿಂತಿದ್ರಪ್ಪ ಅವ್ರು ಕಿತ್ಕೊಂಡು ಹೋಗ್ತಾರೆ ಕಾರಣ ಏನು ನಿಮ್ಮ ಕಡೆ ಯಾಕೆಲ್ಲ ಮುತ್ಕೋತಿದ್ದಾರೆ ಅವ್ರ ಕಡೆಯಿಂದ ಯಾಕೆಲ್ಲ ಕಳ್ಕೊಂಡು ಬರ್ತಿದ್ದಾರೆ ನೋಡಿ ಭಾರತೀಯ ಜನತಾ ಪಾರ್ಟಿಯ ಅಲ್ಟಿಮೇಟ್ ಗೋಲ್ ಏನು ನಮ್ಮ ಅಲ್ಟಿಮೇಟ್ ಗೋಲ್ ಏನು ಗೋಲು ಭಾರತ ಬಲ ಆಗಬೇಕು ಓಕೆ ಎರಡು ಸಾವಿರದ ನಲವತ್ತೇಳು ದೇಶಕ್ಕೆ ಸ್ವತಂತ್ರ ಬಂದು ನೂರು ವರ್ಷ ಆಗ ಕಾಲಕ್ಕೆ ನಾವು ಆರ್ಥಿಕವಾಗಿ ನಂಬರ್ ಒನ್ ಆಗಬೇಕು ಅನ್ನೋದು ನಮ್ದು ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದನೇ ಆರ್ಥಿಕ ಶಕ್ತಿಯಾಗಿದ್ವಿ ಹೌದು ಹತ್ತು ವರ್ಷದಲ್ಲಿ ಅದನ್ನು ಐದನೇ ಆರ್ಥಿಕ ಶಕ್ತಿ ದೊಡ್ಡ ಶಕ್ತಿಯಾಗಿ ಬದಲಾಯಿಸಿದ್ದೀವಿ ಅಂದರೆ ಆರು ಸ್ಥಾನ ಜಂಪ್ ಆಗಿದ್ದೀವಿ ಎರಡು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತೀವಿ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನಾವು ಮೂರನೇ ಸ್ಥಾನಕ್ಕೆ ಬರ್ತೀವಿ ಎರಡು ಸಾವಿರದ ನಲವತ್ತೇಳಕ್ಕೆ ವಿ ಆರ್ ನಂಬರ್ ಒನ್ ವಿಲ್ ಬಿ ನಾವೇ ನಂಬರ್ ಒನ್ ಬಿ ಜೆ ಪಿ ಮಲ್ಲ ಭಾರತ ಜಗತ್ತಿನ ದೊಡ್ಡ ಆರ್ಥಿಕ ಶಕ್ತಿಯಾಗಿರುತ್ತೆ ದೊಡ್ಡ ಆರ್ಥಿಕ ಶಕ್ತಿ ಆದರೆ ಬಡವನಿಗೂ ಬಲ ಬರುತ್ತೆ ಒಂದು ಕಾಲದಲ್ಲಿ ಸೈಕಲ್ಲೇ ಒಂದು ಲಕ್ಸುರಿ ಅಂತ ಅನ್ಸ್ಕೊಂಡಿತ್ತು ಇವತ್ತು ಕಾರು ಲಕ್ಸುರಿ ಅಲ್ಲ ಬದಲಾಗ್ತಿರೋ ಭಾರತ ಮೆಜೆಸ್ಟಿಕಲ್ ಏನು ರಶ್ ಕಾಣ್ತಿದ್ವಿ ಅದನ್ನ ಇವತ್ತು ಏರ್ಪೋರ್ಟಲ್ಲಿ ಕಾಣ್ತಾ ಇದೀವಿ ಇದು ಬದಲಾಗ್ತಿರೋ ಭಾರತ ಇಷ್ಟು ವೇಗಗತಿಯಲ್ಲಿ ಕೋವಿಡ್ನ ಸಂಕಷ್ಟದಲ್ಲಿ ಉಳಿದೆಲ್ಲದ ದೇಶದ ಜಿ ಡಿ ಪಿ ಅವರು ಎರಡು ಮೂರು ನಾಲ್ಕು ಕ್ರಾಸ್ ಮಾಡ್ಬೇಕಾದ್ರೆ ತಿಳ್ಕಾಡ್ತಾ ಇದ್ದಾರೆ ನಮ್ಮ ಜಿ ಡಿ ಪಿ ಸೆವೆನ್ ಪಾಯಿಂಟ್ ತ್ರೀ ಇದು ಭಾರತದ ಸಾಮರ್ಥ್ಯವನ್ನು ತೋರಿಸುತ್ತೆ ವೈಬ್ರೆಂಟು ಇಂಡಿಯನ್ ಎಕಾನಮಿ ಹಾಗಾಗಿ ನನಗೆ ವಿಶ್ವಾಸ ಇದೆ ನಾವು ಆ ಅಮೃತ ಕಾಲದಲ್ಲಿ ಸಂದರ್ಭದಲ್ಲಿ ಭಾರತ ಜಾಗತಿಕ ದೊಡ್ಡ ಶಕ್ತಿ ಆಗಬೇಕು ಅಂತ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಇಂಡಿಯಾ ಅಲಯನ್ಸ್ನ ಬಹುತೇಕ ಇಂಡಿಯಾ ಅಲಯನ್ಸ್ ಅನ್ನೋದು ಎಲ್ಲಿದಿರಿ ಒಂದು ಫ್ಯಾಮಿಲಿಗಳ ಒಕ್ಕೂಟ ಉಳ್ಕೊಂಡಿದೆ ಅಷ್ಟೇ ಅವ್ರದ್ದು ಏನಿದ್ರು ಅಜೆಂಡಾ ಅವ್ರ ಅಜೆಂಡಾ ಅವರ ಫ್ಯಾಮಿಲಿ ಪೊಲಿಟಿಕ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರದ್ದು ರಾಜಕಾರಣ ಈಗ ಮಮತಾ ಬ್ಯಾನರ್ಜಿ ಏನಾದರೂ ಮಾಡಿ ಅಭಿಷೇಕ್ ಬ್ಯಾನರ್ಜಿನ ಮುಖ್ಯಮಂತ್ರಿ ಮಾಡಬೇಕು ಸ್ಟಾಲಿನ್ ಉದಯನಿಧಿ ಸ್ಟಾಲಿನ ಮುಖ್ಯಮಂತ್ರಿ ಮಾಡಬೇಕು ಏನಿದೆ ಅವರ ಅಜೆಂಡಾ ಸೋನಿಯಾ ಗಾಂಧಿಗೆ ತಾನು ಬದುಕಿರೋದ್ರೊಳಗಣೆನೆ ರಾಹುಲ್ ಗಾಂಧಿ ಏನಾದರೂ ಮಾಡಿ ಪೊಲಿಟಿಕಲಿ ಸೆಟ್ಲ್ ಮಾಡ್ಸೋಣ